ವೆಲ್ಕಮ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ ಈ ಒಂದು ವಿಡಿಯೋದಲ್ಲಿ ನಾವು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರನ್ನು ಸೊಲ್ಯೂಷನ್ ಮಾಡೋಣ ಇದನ್ನು ಸಹ ಹನ್ನೆರಡು ಮಾರ್ಚಿಗೆ ಕೇಳ್ತಾನೆ ರೈಟ್ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಹೋದ ವಿಡಿಯೋದಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರನ್ನು ನೋಡಿದ್ವಿ ಈಗ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರನ್ನು ನಾವು ನೋಡೋಣ ರೈಟ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ನಲ್ಲಿ ಅಂದರೆ ಮೊನ್ನೆ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಈ ಥರ ಒಂದು ಪ್ರಾಬ್ಲಮನ್ನು ನಿಮಗೆ ಕೊಟ್ಟಿದ್ದಾನೆ ರೈಟ್ ಏನೇನು ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಸೇಮ್ ಅಡ್ಮಿಷನ್ನಲ್ಲಿ ಯಾವ ರೀತಿಯಲ್ಲಿ ಅಕೌಂಟ್ಸನ್ನು ಹಾಕ್ತೀವಿ ರಿವ್ಯಾಲ್ಯೂಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಡ್ಮಿಷನ್ನಲ್ಲಿ ಒಂದು ಎಕ್ಸ್ಟ್ರಾ ಅಕೌಂಟ್ ಹಾಕ್ತೀವಿ ಯಾವುದು ಅಕೌಂಟ್ ಅದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಟ್ ರಿಟೈರ್ಮೆಂಟ್ನಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಬರಲ್ಲ ಯಾಕೆ ಬರೋಲ್ಲ ಅಂದರೆ ಹೊಸ ಪಾರ್ಟ್ನರ್ ಕ್ಯಾಶ್ ರೂಪದಲ್ಲಿ ತೊಗೊಂಬಂದಿರ್ತಾನೆ ರೈಟ್ ಅಂದರೆ ಮೊದಲು ನಮ್ಮ ಕಡೆ ಕ್ಯಾಶು ಎಷ್ಟು ಇರ್ತೈತೆ ಹೊಸ ಪಾರ್ಟ್ನರ್ ತೊಗೊಂಡ್ಬಂದಿದ್ ಕೂಡಲೇ ಕ್ಯಾಶ್ ಜಾಸ್ತಿ ಆಗ್ತೈತೆ ರೈಟ್ ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಾಗ್ತೈತೆ ಒಂದು ಕ್ಯಾಶ್ ಅಕೌಂಟ್ ಹಾಕಿ ಕ್ಯಾಶ್ ಅಕೌಂಟನ್ನು ಕ್ಯಾಶ್ ಅಮೌಂಟನ್ನು ನಾವು ತೋರಿಸ್ಬೇಕಾಗ್ತೈತೆ ಎಷ್ಟು ಕ್ಯಾಶ್ ಇದೆ ಅಂತ ಬಟ್ ರಿಟೈರ್ಮೆಂಟ್ನಲ್ಲಿ ಯಾರೂ ಕ್ಯಾಶ್ ತರಲ್ಲ ಯಾರೂ ಕ್ಯಾಶ್ ತಗೊಂಡು ಹೋಗೋಲ್ಲ ಇರ್ತೈತೆ ಅಷ್ಟೇ ಕ್ಯಾಶ್ ಇರ್ತೈತೆ ಅದಕ್ಕಾಗಿ ನಾವು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಇಲ್ಲಿ ಹಾಕಲ್ಲ ರೈಟ್ ಈಗ ನೋಡೋಣ ಅಂದರೆ ಯಾವುದ್ಯಾವ್ದು ಅಕೌಂಟ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ನಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ಗಳನ್ನು ನಾವು ಏನು ಮಾಡಬೇಕಾಗ್ತೈತೆ ಹಾಕ್ಬೇಕಾಗ್ತೈತೆ ರೈಟ್ ಈಗ ಫಸ್ಟ್ ನಾವು ರಿವ್ಯಾಲ್ಯೇಷನ್ ಅಕೌಂಟ್ ಓದ್ ವಿಡಿಯೋದಲ್ಲಿ ಸಹ ನಾವು ನೋಡಿದ್ವಿ ರಿವ್ಯಾಲ್ಯೇಷನ್ ಅಕೌಂಟ್ ಯಾವ ರೀತಿಯಲ್ಲಿ ಆಗ್ಬೇಕಂತ ಈ ವಿಡಿಯೋದಲ್ಲಿ ಮತ್ತೊಂದು ಸಲ ನಾನು ಹೇಳ್ತೀನಿ ರಿವ್ಯಾಲ್ಯೇಷನ್ ಅಕೌಂಟ್ ಹಾಕಬೇಕಂದ್ರೆ ಕೇವಲ ಅಡ್ಜಸ್ಟ್ಮೆಂಟಿಂದ ಇಂಟ್ರಿ ಮಾತ್ರ ತಗೋಬೇಕು ರೈಟ್ ಯಾವ ರೀತಿಯಲ್ಲಿ ತೊಗೋಬೇಕಂತಲೂ ನಾನು ಹೇಳ್ತೇನೆ ರೈಟ್ ಇನ್ನೂವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡ್ರಿ ಮತ್ತು ನನ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ರೈಟ್ ಅಂದರೆ ಈ ರಿವ್ಯಾಲ್ಯೂಯೇಷನ್ ಅಕೌಂಡಲ್ಲಿ ಕೇವಲ ಅಡ್ಜಸ್ಟ್ಮೆಂಟ್ ಇಂದ ಇಂಟ್ರೆಸ್ಟ್ ತೊಗೋಬೇಕು ಯಾವ ರೀತಿಯಲ್ಲಿ ತೊಗೋಬೇಕು ನೋಡ್ಕೊರಿ ಫಸ್ಟ್ ಏನು ಹೇಳ್ತಾ ಇದ್ದಾನೆ ಎಕ್ಸ್ ವೈ ಝೆಡ್ ವರ್ ಪಾರ್ಟ್ನರ್ಸ್ ಅಂದರೆ ಯಾರ್ಯಾರು ಪಾರ್ಟ್ನರ್ಸ್ ಎಕ್ಸ್ ವೈ ಮತ್ತು ಝೆಡ್ ಪಾರ್ಟ್ನರ್ಸ್ ಇದ್ದಾರೆ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ ಟೂ ಇಸ್ಟ್ ಟು ಟೂ ಒನ್ ರೇಷೋ ಕೊಟ್ಟಿದ್ದಾನೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಯಾರು ರಿಟೈರ್ ಆಗ್ತಾ ಇದ್ದಾರೆ ಝೆಡ್ ರಿಟೈರ್ ಆಗ್ತಾ ಇದ್ದಾನೆ ಅದನ್ನು ಜಸ್ಟ್ ಕಾನ್ಸಂಟ್ರೇಟ್ ಮಾಡಿರಿ ಯಾರು ರಿಟೈರ್ ಆಗ್ತಾ ಇದ್ದಾರೆ ಝೆಡ್ ರಿಟೈರ್ ಆಗ್ತಾ ಇದ್ದಾನೆ ರೈಟ್ ಮೇನ್ ನಮಗೆ ಯಾರು ರಿಟೈರ್ ಆಗ್ತಾಯಿದ್ದಾರೆ ಅದನ್ನು ಗೊತ್ತಾಗಬೇಕು ಝೆಡ್ ರಿಟೈರ್ಸ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಒನ್ ಫ್ರಮ್ ದ ಬಿಸ್ನೆಸ್ ಅಂದರೆ ಅವ್ನು ಸಾಕಂತ ಆತ ಇದ್ದಾನೆ ಈಗ ನಾವು ಹೊಸ ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕಾಗ್ತದೆ ನೋಡ್ಕೊಳೋಣ ಝೆಡ್ ರಿಟೈರ್ ಆದಮೇಲೆ ಅಂದರೆ ಸ್ಟಾಕ್ ಟು ಬಿ ಇನ್ಕ್ರೀಸ್ ಬೈ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಅಂದರೆ ಏನು ರೀ ಜಾಸ್ತಿ ಜಾಸ್ತಿ ಏನು ನಮಗೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ ರೈಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಅಸೆಟ್ಸ್ ಮತ್ತು ಲಾಬಿಲಿಟೀಸ್ ಮೇಲೆ ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ನಾವು ಎಂಟ್ರಿಯನ್ನು ತಗೊಂತೀವಿ ರೈಟ್ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ತಗೊಂತೀವಿ ಲಾಸ್ ಆದರೆ ಡೆಬಿಟ್ ಸೈಡನ್ನು ನಾವು ತಗೊಂತೀವಿ ರೈಟ್ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ಲಾಸ್ ಆದರೆ ಡೆಬಿಟ್ ಸೈಡ್ ತೊಗೊತೀವಿ ಈಗ ನೋಡೋಣ ಸ್ಟಾಕ್ ಸ್ಟಾಕ್ ಅಂದರೆ ಏನ್ರಿ ಅಸೆಟ್ ಸೈಡ್ ಕೊಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನೆ ಸ್ಟಾಕ್ ಸ್ಟಾಕ್ ಮೇಲೆ ಏನಂತ ಅಂತ ಹೇಳ್ತಾ ಇದ್ದಾನೆ ಇನ್ಕ್ರೀಸ್ ಇನ್ಕ್ರೀಸ್ ಅಂದರೆ ಪ್ರಾಫಿಟ್ ಅಪ್ರಿಸಿಯೇಟ್ ಅಂದರೆ ಪ್ರಾಫಿಟ್ ರೈಟ್ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾನೆ ಇನ್ಕ್ರೀಸ್ ಅಂದರೆ ಜಾಸ್ತಿ ಅಂದರೆ ನಮ್ಮ ಆಸ್ತಿಯಲ್ಲಿ ಜಾಸ್ತಿ ಆದರೆ ನಮಗೆ ಪ್ರಾಫಿಟ್ ಆಗ್ತೈತೆ ರೈಟ್ ಅಂದರೆ ಯಾವ ಸೈಡ್ ಬರ್ತೈತೆ ಅದು ಕ್ರೆಡಿಟ್ ಸೈಡ್ ಬರ್ತೈತೆ ರೈಟ್ ಫಾರ್ಮೆಟ್ ಏನು ಬರ್ತೈತೆ ಪರ್ಟಿಕ್ಯುಲರ್ಸ್ ಅಮೌಂಟು ಪರ್ಟಿಕ್ಯುಲರ್ ಅಮೌಂಟ್ ಅಂತ ಫಾರ್ಮೆಟ್ ಬರ್ತೈತೆ ಮತ್ತು ಫಾರ್ಮೆಟನ್ನು ಹಾಕ್ಕೊಳೋಣ ನೆಕ್ಸ್ಟ್ ಸ್ಟಾಕ್ ಯಾವ ಸೈಡ್ ಬರ್ತೈತೆ ಕ್ರೆಡಿಟ್ ಸೈಡ್ ಯಾಕೆಂದರೆ ಪ್ರಾಫಿಟ್ ಆಗಿದೆ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಟ್ವೆಂಟಿ ಪರ್ಸೆಂಟ್ ಕೊಟ್ಟಾನಂದರೆ ಇಲ್ಲಿ ಸ್ಟಾಕ್ ಟ್ವೆಂಟಿ ತೌಸಂಡ್ ಇದೆ ಟ್ವೆಂಟಿ ಥೌಸಂಡ್ ಮೇಲೆ ನಾವೇನು ಮಾಡಬೇಕು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಪರ್ಸೆಂಟೇಜ್ ಅಂದರೆ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ನಾವು ಹೇಳಿದ್ವಿ ಟ್ವೆಂಟಿ ತೌಸಂಡ್ ಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಎಷ್ಟಾಗುತ್ತೆ ಫೋರ್ ತೌಸಂಡ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಫೋರ್ ತೌಸಂಡ್ ಆಯಿತು ರೈಟ್ ನೆಕ್ಸ್ಟ್ ಮೆಂಟೈನ್ ಪಿ ಡಿ ಡಿ ಆ್ಯಟ್ ಟೆನ್ ಪರ್ಸೆಂಟ್ ಆನ್ ಡೇಟಾಸ್ ಪಿ ಡಿ ಅಂದರೆ ಏನು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಪ್ಸ್ ಏನಪ್ಪ ಇದು ಡೌಟ್ಫುಲ್ ಡೆಪ್ಸ್ ಅಂದರೆ ನಾವೇನು ಅಮೌಂಟ್ ಕೊಟ್ಟಿರ್ತೀವಿ ಆ ಅಮೌಂಟ್ನಲ್ಲಿ ಈಗ ನಾವು ಯಾರಿಗಾದರೂ ಉದ್ರಿ ಮಾರಾಟ ಮಾಡಿದರೆ ನಮಗೆ ಅಮೌಂಟ್ ಬರೋದರಲ್ಲಿ ಪೂರ್ತಿ ಅಮೌಂಟ್ ಬರೋಲ್ಲ ಕೆಲವೊಂದು ಅಮೌಂಟ್ ಕಡಿಮೆ ಬರ್ತೈತೆ ಅದಕ್ಕೆ ನಾವೇನಂತ ಹೇಳ್ತೀವಿ ಡೌಟ್ಫುಲ್ ಡೆಟ್ಸ್ ಅಂದರೆ ಇದು ಯಾವತ್ತಿಗೂ ಡೆಟಾರ್ಸ್ ಮೇಲೆ ಆಗುತ್ತೆ ಅಂದರೆ ನಾವು ಎಷ್ಟು ಅಮೌಂಟಿದ್ದು ಉದ್ರಿ ಮಾರಾಟ ಮಾಡಿವಿ ನಲ್ವತ್ತು ಸಾವಿರ ರೂಪಾಯಿದು ಉದ್ರಿ ಮಾರಾಟ ಮಾಡಿವಿ ಈಗ ನಲ್ವತ್ತು ಸಾವಿರ ರೂಪಾಯಿ ನಮಗೆ ಬರಬೇಕಾ ಆದರೆ ಪಿ ಡಿ ಡಿ ಎರಡು ಸಾವಿರ ರೂಪಾಯಿ ಬರೋಲ್ಲ ಅಂತ ಆಲ್ರೆಡಿ ಹೇಳಿದಾನೆ ಬಟ್ ಇಲ್ಲಿ ಎಷ್ಟು ಹೇಳ್ತಾ ಇದ್ದಾನೆ ಟೆನ್ ಪರ್ಸೆಂಟ್ ಮೇಂಟೈನ್ ಮಾಡಿರಿ ರೈಟ್ ಈಗ ಟೆನ್ ಪರ್ಸೆಂಟ್ ಹೆಂಗೆ ಮೇಂಟೈನ್ ಮಾಡಬೇಕು ನೋಡಿರಿ ಟೋಟಲ್ ನಮಗೆ ಎಷ್ಟು ಬರಬೇಕು ನಲ್ವತ್ತು ಸಾವಿರ ಅದರಲ್ಲಿ ಹತ್ತು ಪರ್ಸೆಂಟ್ ಪಿ ಡಿ ಡಿ ಪ್ರೊವೀಜನ್ ಫಾರ್ ಡೌಟ್ಫುಲ್ ಬರಲ್ಲ ಹತ್ತು ಪರ್ಸೆಂಟ್ ಬರೋಲ್ಲ ಅಂದರೆ ಲಾಸ್ ಲಾಸ್ ಅಂದರೆ ಡೆಬಿಟ್ ಸೈಡ್ ರೈಟ್ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ಲಾಸ್ ಆದರೆ ಡೆಬಿಟ್ ಸೈಡ್ ರೈಟ್ ಈಗ ಬರಲ್ಲ ಅಂದಿದ್ ಕೂಡಲೇ ಲಾಸ್ ಲಾಸ್ ಅಂದರೆ ಯಾವ ಸೈಡ್ ತೊಗೋಬೇಕು ಡೆಬಿಟ್ ಸೈಡ್ ಯಾವ ರೀತಿ ಇಲ್ಲಿ ತೊಗೋಬೇಕು ನೋಡ್ಕೊರೆ ಟೆನ್ ಪರ್ಸೆಂಟ್ ಡೆಟ್ ಆರ್ಸ್ ಎಷ್ಟಿದೆ ಅಮೌಂಟು ಪಿ ಡಿ ಡಿ ಟೋಟಲ್ ಡೆಟಾರ್ಸ್ ಫೋರ್ಟಿ ತೌಸಂಡ್ ಟೋಟಲ್ ಡೆಟ್ ಆರ್ಸ್ನಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಫೋರ್ ತೌಸಂಡ್ ಆ್ಯಕ್ಚುಲಿ ನಮಗೆ ಲಾಸ್ ಆಗೋದೆಷ್ಟು ಫೋರ್ ತೌಸಂಡ್ ಆದರೆ ಎರಡು ಸಾವಿರ ರೂಪಾಯಿ ಮೊದಲೇ ನಾವು ಇಲ್ಲಿ ತೆಗ್ದೀವಿ ಅಂದರೆ ಈ ಎರಡು ಸಾವಿರ ರೂಪಾಯಿ ಬಿಟ್ಟು ಉಳಕಿದ್ದು ಎರಡು ಸಾವಿರ ರೂಪಾಯಿ ತೆಗಿಬೇಕು ಅಂದರೆ ಟೋಟಲ್ ನಮಗೆ ನಾಲ್ಕು ಸಾವಿರನೇ ನಷ್ಟ ಅಂದರೆ ಇಲ್ಲಿ ಎರಡು ಸಾವಿರ ತೆಗ್ದೀವಿ ಇಲ್ಲಿ ಎರಡು ಸಾವಿರ ಇಲ್ಲಿ ಟೆನ್ ಪರ್ಸೆಂಟ್ ಅಂದರೆ ಒಂದು ವೇಳೆ ಇಲ್ಲಿ ಒಂದು ಸಾವಿರ ತೆಗೆದ್ರೆ ಇಲ್ಲಿ ಮೂರು ಸಾವಿರ ತೆಗಿತಿದ್ವಿ ಇಲ್ಲಿ ಮೂರು ಸಾವಿರ ತೆಗೆದ್ರೆ ಇಲ್ಲಿ ಒಂದು ಸಾವಿರ ತೆಗಿತಿದ್ವಿ ಕ್ಲಿಯರ್ ಆಯ್ತು ಅಂದರೆ ಟೋಟಲ್ ಡೆಟಾರ್ಸ್ ಮೇಲೆ ನಮಗೆ ನಷ್ಟ ಆಗಿದ್ದಷ್ಟು ನಾಲ್ಕು ಸಾವಿರ ಎರಡು ಸಾವಿರ ಇಲ್ಲೇ ತೆಗ್ದೀವಿ ಎರಡು ಸಾವಿರ ಇಲ್ಲಿ ತೆಗಿತೀವಿ ಒಂದು ವೇಳೆ ಇಲ್ಲಿ ತೆಗ್ದಿಲ್ಲ ಅಂದರೆ ಪೂರ್ತಿ ನಾಲ್ಕು ಸಾವಿರ ಇಲ್ಲಿ ತಗೊಂತಿದ್ವಿ ಕ್ಲಿಯರ್ ಆಯ್ತ್ರ ಇದೆ ಸ್ವಲ್ಪ कन्फ्यूज ಆಗತೈತೆ ನೋಡ್ಕೊಳ್ಳಿ ಮತ್ತೆ ಒಂದ್ಸಲಿ ರೈಟ್ ಈಗ ನೆಕ್ಸ್ಟ್ డిప్రిసియేట్ મશીનરી એન્ડ ફર્નિચર બાય 10% મશીનરી 10% મતෝ ફર્નિચર ડિપ્રિસિએશન ડિપ્રિસિએશન ನಮಗೆ આવత్తు ಏನಾಗುತ್ತೆ लॉस ಆಗುತ್ತೆ ರೈಟ್ लॉस ಆದ್ರೆ ડેબિટ സൈഡ് అప్రెసియేషన్ అంటే प्रॉफिट प्रॉफिट అంటే క్రెడిట్ సైడ్ ಯಾವ್ದರ ಮೇಲೆ డిప్రిసియేట్ ಮೊದಲೇ ನಾವು મશીનરી ಮೇಲೆ મશીનરી ಮೇಲೆ ಮತ್ತು ફર્નિચર ಮೇಲೆ 10% મશીનરી વેલ્યુ ಎಷ್ಟು ಇದೆ 20000 20000 ಇನ್ ಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಎಷ್ಟಾಯಿತು ಟೂ ತೌಸಂಡ್ ನೆಕ್ಸ್ಟ್ ಫರ್ನಿಚರ್ ಫರ್ನಿಚರಿಂದ ಎಷ್ಟಿದೆ ಟೆನ್ ತೌಸಂಡ್ ಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಒನ್ ಥೌಸಂಡ್ ಕ್ಲಿಯರ್ ಐತ್ರೀ ಅಂದರೆ ಇದನ್ನು ಇಂಟ್ರಿ ನಾವು ಏನು ಮಾಡಿವಿ ತೊಗೊಂಡ್ವಿ ನೆಕ್ಸ್ಟ್ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ರಿವ್ಯಾಲ್ಯೂಡ್ ಅಂತ ಕೊಟ್ಟರೆ ಮೈನಸ್ ಮಾಡ್ಬೇಕು ರಿವ್ಯಾಲ್ಯೂಡ್ ಅಂದರೆ ಏನು ಈಗ ಪ್ರೆಸೆಂಟ್ ಅದರ ಪೂರ್ತಿ ಮೌಲ್ಯ ಎಷ್ಟಿದೆ ಅಂತ ಹೇಳ್ತಾ ಇದೆ ರೈಟ್ ಈಗ ನಮ್ಮ ಕಡೆ ಇದ್ದಿದ್ದನ್ನ ಇದ್ದಂಥ ಬಿಲ್ಡಿಂಗಿನ ವ್ಯಾಲ್ಯೂ ಎಷ್ಟಿದೆ ಅರವತ್ತು ಸಾವಿರ ಇದೆ ಮೊದಲು ಎಷ್ಟಿತ್ತು ಐವತ್ತು ಸಾವಿರ ಆಯಿತು ಅಂದರೆ ಇದು ಓಲ್ಡ್ ವ್ಯಾಲ್ಯೂ ಇದು ಪ್ರೆಸೆಂಟ್ ನ್ಯೂ ವ್ಯಾಲ್ಯೂ ರೈಟ್ ಅಂದರೆ ಐವತ್ತು ಸಾವಿರಕ್ಕಿಂತ ಅರವತ್ತು ಸಾವಿರ ಆಗಿದೆ ಅಂದರೆ ಜಾಸ್ತಿ ಆಗಿದೆ ಆಸ್ತಿ ಮೇಲೆ ಅಮೌಂಟ್ ಜಾಸ್ತಿ ಆದರೆ ನಮಗೆ ಪ್ರಾಫಿಟ್ ರೈಟ್ ಈಗ ನಾವು ನೋಡೋಣ ಅರುವತ್ತು ಸಾವಿರದಲ್ಲಿ ಐವತ್ತು ಸಾವಿರ ತೆಗೆದ್ರೆ ಎಷ್ಟು ಜಾಸ್ತಿ ಆಯಿತು ಹತ್ತು ಸಾವಿರ ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ತೊಗೊಂಡ್ವಿ ಸಿಕ್ಸ್ಟಿ ತೌಸಂಡ್ ಮೈನಸ್ ಫಿಫ್ಟಿ ತೌಸಂಡ್ ಈಸ್ ಈಕ್ವಲ್ ಟು ಟೆನ್ ತೌಸಂಡ್ ಕ್ಲಿಯರ್ ಐತ್ರೆ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ಲಾಸ್ ಆದರೆ ಡೆಬಿಟ್ ಸೈಡ್ ಪ್ರಾಫಿಟ್ ಆಗ್ತೈತೆ ಲಾಸ್ ಹೆಂಗೆ ಆಗ್ತೈತೆ ಗೊತ್ತಾಗಿದೆ ರೈಟ್ ಡಿಪ್ರಿಸಿಯೇಷನ್ ಅಂದರೆ ಲಾಸ್ ಅಪ್ರಿಸಿಯೇಷನ್ ಅಂದರೆ ಪ್ರಾಫಿಟ್ ಡಿಕ್ರೀಸ್ ಅಂದರೆ ಲಾಸ್ ಇನ್ಕ್ರೀಸ್ ಅಂದರೆ ಪ್ರಾಫಿಟ್ ರೈಟ್ ರಿವ್ಯಾಲ್ಯೂಡ್ನಲ್ಲಿ ಕೆಲವೊಂದು ಸಲ ಇಲ್ಲಿ ಕಡಿಮೆನೂ ಕೊಡ್ಬೋದು ಅದನ್ನು ನೋಡಿಕೊಂಡು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ಕಾನ್ಸಂಟ್ರೇಟ್ ಮಾಡ್ತಾರೆ ರೈಟ್ ಗುಡ್ ವಿಲ್ ಗುಡ್ ವಿಲ್ ಇದರಲ್ಲಿ ಬರಲ್ಲ ರೈಟ್ ಗುಡ್ ವಿಲ್ ಏನಾಗ್ತೈತೆ ಇದರಲ್ಲಿ ರಿವ್ಯಾಲ್ಯೂಷನ್ನಲ್ಲಿ ಬರಲ್ಲ ಈಗೇನು ಮಾಡಬೇಕು ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಎಷ್ಟಿದೆ ಫೋರ್ಟೀನ್ ತೌಸಂಡ್ ಈಗ ಫೋರ್ಟೀನ್ ಥೌಸಂಡ್ ಅದೇ ಫೋರ್ಟೀನ್ ತೌಸಂಡ್ ಈ ಕಡೆ ತಗೋರಿ ಈ ಫೋರ್ಟೀನ್ ತೌಸಂಡ್ನಲ್ಲಿ ಈ ಫೈವ್ ತೌಸಂಡ್ ನಾವು ಏನು ಮಾಡಬೇಕು ಮೈನಸ್ ಮಾಡಬೇಕು ಫೈವ್ ಥೌಸಂಡ್ ನಾವು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ನೈನ್ ಥೌಸಂಡ್ ಆಗುತ್ತೆ ರೈಟ ನೈನ್ ತೌಸಂಡ್ ಈಗ ನೈನ್ ತೌಸಂಡ್ ಏನು ರೀ ನಮಗೆ ಪ್ರಾಫಿಟ್ ಯಾಕೆಂದರೆ ಇನ್ಕಮ್ ಜಾಸ್ತಿ ಇದೆ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆಗಿದ್ದು ಜಾಸ್ತಿ ಇದೆ ಲಾಸ್ ಆಗಿದ್ದು ಕಡಿಮೆ ಇದೆ ಅದಕ್ಕಾಗಿ ನಮಗೆ ಒಂಬತ್ತು ಸಾವಿರ ರೂಪಾಯಿ ಏನಾಯ್ತು ಪ್ರಾಫಿಟ್ ಈ ಪ್ರಾಫಿಟ್ ನಾನು ಏನು ಮಾಡಬೇಕು ಮೂವರಿಗೆ ಹಂಚ್ಬೇಕು ಅಡ್ಮಿಷನ್ನಲ್ಲಿ ಇಬ್ರಿಗೆ ಹಂಚ್ತೀವಿ ರಿಟೈರ್ಮೆಂಟಲ್ಲಿ ಎಲ್ಲರೇ ಮೂವರಿಗೆ ನಾವು ಹಂಚ್ತೀವಿ ಯಾರ್ಯಾರಿಗೆ ಪ್ರಾಫಿಟ್ ಟ್ರಾನ್ಸ್ಫರ್ ಯಾರ್ಯಾರಿಗೆ ಎಕ್ಸ್ ಮತ್ತು ವೈ ಎಷ್ಟು ರೇಷೋ ಪ್ರಕಾರ ರೇಷ್ಯೋ ಸಾಕು ಕೊಟ್ಟಿದ್ದಾನೆ ಟೂ ಇಸ್ ಟು ಟೂ ಇಸ್ ಟು ಒನ್ ಅಂದರೆ ಟೂ ಬೈ ಫೈ ಟೂ ಬೈ ಫೈವ್ ಒನ್ ಬೈ ಫೈ ಅಂದರೆ ಟೂ ಬೈ ಫೈ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಸೇಮ್ ಟೂ ಬೈ ಫೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಝೆಡ್ ನೈನ್ ಥೌಸಂಡ್ ಟು ಒನ್ ಬೈ ಫೈವ್ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಲಿಯರ್ ಆಯ್ತು ರೀ ರೈಟ್ ಈಗ ನಾವು ಏನು ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕ್ಬೇಕು ಫಾರ್ಮೆಟ್ ನೋಡ್ಕೋರಿ ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಮತ್ತು ಝೆಡ್ ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಮತ್ತು ಝೆಡ್ ರೈಟ್ ಇಲ್ಲಿ ವಾಯ್ ಬರಬೇಕಿತ್ತು ಜಸ್ಟ್ ಅದನ್ನು ವಾಯ್ ಅಂತ ಕಾನ್ಸಿಡರ್ ಮಾಡ್ಕೋರಿ ಓಕೆ ನೋಡೋಣ ನೆಕ್ಸ್ಟ್ ಫಸ್ಟ್ ಎಂಟ್ರಿ ಏನು ಮಾಡಬೇಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಮೂರು ಇಂಟ್ರಿ ತೊಗೋಬೇಕು ಎಷ್ಟು ಇಂಟ್ರಿ ತೊಗೋಬೇಕ್ರಿ ಮೂರು ಎಂಟ್ರಿಯನ್ನು ನಾವು ತಗೋಬೇಕು ಎಲ್ಲಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಯಾವುದಾದ್ರು ಮೂರು ಎಂಟ್ರಿ ಅಂದರೆ ಒನ್ನೆದ್ದು ಅವರ ಕ್ಯಾಪಿಟಲ್ ಫಿಫ್ಟಿ ತೌಸಂಡ್ ಥರ್ಟಿ ತೌಸಂಡ್ ಟ್ವೆಂಟಿ ತೌಸಂಡ್ ರೈಟ್ ಫಿಫ್ಟಿ ತೌಸಂಡ್ ಥರ್ಟಿ ತೌಸಂಡ್ ಮತ್ತು ಟ್ವೆಂಟಿ ತೌಸಂಡ್ ಏನಂತ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಫಿಫ್ಟಿ ಥರ್ಟಿ ಟ್ವೆಂಟಿ ರೈಟ್ ಜಸ್ಟ್ ಎ ಮಿನಿಟ್ ಓಕೆ ಇದು ಒಂದೇ ಎಂಟ್ರಿ ಆಯ್ತು ಫಿಫ್ಟಿ ತೌಸಂಡ್ ಥರ್ಟಿ ತೌಸಂಡ್ ಮತ್ತು ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ಇಂಟ್ರಿ ಏನು ಮಾಡಬೇಕು ಜನ್ರಲ್ ರಿಸರ್ವ್ ಜನರಲ್ ರಿಸರ್ವ್ ಪ್ರಾಬ್ಲಮ್ನಲ್ಲಿ ಓಕೆ ಇಲ್ಲಿ ಏನು ಮಾಡಿದ್ದಾನೆ ಜನರಲ್ ರಿಸರ್ವ್ ಕೊಟ್ಟಿದ್ದಾನೆ ರಿಸರ್ವ್ ಫಂಡ್ ರೈಟ್ ಎಷ್ಟು ಕೊಟ್ಟಿದ್ದಾನೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ರೇಷಿಯೋ ಪ್ರಕಾರ ಕೊಡಬೇಕು ಟ್ವೆಂಟಿ ತೌಸಂಡ್ ಟು ಟೂ ಬೈ ಫೈ ಟೂ ಬೈ ಫೈ ಒನ್ ಬೈ ಫೈವ್ ಟೂ ಇಸ್ ಟು ಟೂ ಇಸ್ ಟು ಒನ್ ಅಂತ ರೈಟ್ ಎಷ್ಟು ಬರ್ತೈತೆ ನೋಡ್ರಿ ಏಟ್ ತೌಸಂಡ್ ಏಯ್ಟ್ ತೌಸಂಡ್ ಮತ್ತು ಫೋರ್ ತೌಸಂಡ್ ಕ್ಲಿಯರ್ ಐತ್ರಿ ಅಂದರೆ ಮೂರು ಇಂಟ್ರಿ ಅಂತ ನಾನು ಹೇಳಿದೆ ಒಂದೇದ್ದು ಕ್ಯಾಪಿಟಲ್ ಅಮೌಂಟ್ ಇಲ್ಲಿ ತೊಗೊಂಡಿದ್ದೀನಿ ಜಸ್ಟ್ ಕಾಣ್ತಾ ಇಲ್ಲ ಓಕೆ ಈಗ ಕಾಣ್ತಾ ಇದೆ ರೈಟ್ ನೆಕ್ಸ್ಟು ಕ್ಯಾಪಿಟಲ್ ಅಮೌಂಟ್ ನಾವು ತೊಗೊಂಡಿವಿ ನೆಕ್ಸ್ಟ್ ಯಾವುದು ಅಮೌಂಟ್ ತೊಗೊಂಡಿವಿ ಜನರಲ್ ರಿಸರ್ವ್ ತೊಗೊಂಡು ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು ಅಂತ ಹೇಳಿದೆ ರೈಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನು ಕೊಟ್ಟಿದ್ದಾನೆಕ್ಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ತೊಗೊಂಡಿ ಒಂದು ಅಡ್ಜಸ್ಟ್ಮೆಂಟ್ ಸಲ ಅಸೆಟ್ ಸೈಡ್ ಕೊಡ್ತಾನೆ ಅಸೆಟ್ ಸೈಟ್ ಕೊಟ್ಟರೆ ಡೆಬಿಟ್ ಸೈಡ್ ತೊಗೋರಿ ಲೈಬ್ರಿಟಿ ಸೈಡ್ ಕೊಟ್ಟರೆ ಕ್ರೆಡಿಟ್ ಸೈಡ್ ತೊಗೋರಿ ರೈಟ್ ಈಗ ಅಸೆಟ್ ಸ ಸೈಡ್ ಕೊಟ್ಟಿದ್ದಾನೆ ಸೇಮ್ ಕ್ರೆಡಿಟ್ ಸೈಡ್ ತೊಗೋಬೇಕು ಏನಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಇಂಟು ಟೂ ಇಸ್ಟು ಟೂ ಇಸ್ಟು ಒನ್ ಒನ್ ಥೌಸಂಡ್ ಒನ್ ಥೌಸಂಡ್ ಫೈ ಹಂಡ್ರೆಡ್ ಕ್ಲಿಯರ್ ಐತ್ರಿ ಮೂರು ಎಂಟ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಬರ್ತೈತೆ ನಾಲ್ಕನೇ ಎಂಟ್ರಿ ಎಲ್ಲಿಂದ ಬರ್ತೈತೆ ಅಂದರೆ ಬ್ಯಾಲೆನ್ಸ್ ಸಾರಿ ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಬರ್ತೈತೆ ರಿವ್ಯಾಲ್ಯೇಷನ್ ಅಕೌಂಟಲ್ಲಿ ಏನಾಯಿತು ಪ್ರಾಫಿಟ್ ಆಗಿದೆ ರೈಟ್ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ವೈ ಕ್ಯಾಪಿಟಲ್ ಅಕೌಂಟ್ ಜೆಡ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಗಿದೆ ಅದನ್ನು ನಾವು ತೊಗೋಬೇಕು ರೀ ಅಕೌಂಟ್ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಅದೇ ಒಂದು ವೇಳೆ ಇಲ್ಲಿ ನಮಗೆ ಲಾಸ್ ಆದರೆ ಡೆಬಿಟ್ ಸೈಡ್ ಬರ್ತಿತ್ತು ಸೇಮ್ ರೈಟ್ ನೆಕ್ಸ್ಟ್ ಅಂದರೆ ನಾಲ್ಕು ಇಂಟ್ರಿ ಆಯ್ತು ಐದನೇ ಇಂಟ್ರಿ ನಿಮಗೆ ಕನ್ಫ್ಯೂಸ್ ಆಗೋದು ಗುಡ್ ವಿಲ್ ಮಾತ್ರ ರೈಟ್ ಗುಡ್ ವಿಲ್ ಏನಂತ ಹೇಳ್ತಾ ಇದ್ದಾರೆ ಗುಡ್ ವಿಲ್ ಆಫ್ ದಿ ಫೋನ್ ವ್ಯಾಲ್ಯೂಡ್ ಆಟ್ ರುಪೀಸ್ ಫಿಫ್ಟೀನ್ ತೌಸಂಡ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟ್ವೆಂಟಿ ಸಿಕ್ಸ್ ಈಗ ಗುಡ್ವಿಲ್ಲನ್ನು ನಾವು ಏನು ಮಾಡಬೇಕಂದ್ರೆ ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವರಿಗಷ್ಟೇ ಕೊಡಬೇಕು ಹೆಂಗೆ ಕೊಡಬೇಕು ಮತ್ತು ಯಾರು ಕೊಡಬೇಕಂದ್ರೆ ಯಾರು ರಿಟೈರ್ ಆಗ್ತಾ ಇದ್ದಾರೆ ಇದು ಯಾರ್ದು ಗುಡ್ ವಿಲ್ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ವಿಲ್ ಆಫ್ ದಿ ಫೋರ್ಮ್ ಫೋರ್ಮ್ ಅಂದರೆ ವಿಲ್ ಗುಡ್ವಿಲ್ ರೈಟಾ ವಿಲ್ ಅಂದರೆ ಯಾರ್ದು ವಿಲ್ ರೀ ಎಲ್ಲರದು ಗುಡ್ ವಿಲ್ ಗುಡ್ ವಿಲ್ ಎಷ್ಟಿದೆ ಫಿಫ್ಟೀನ್ ತೌಸಂಡ್ ಈಗ ರಿಟೈರ್ ಯಾರು ಆಗ್ತಾಯಿದ್ದಾರೆ ಅಷ್ಟೇ ಝೆಡ್ ರಿಟೈರ್ ಆಗ್ತಾ ಇದ್ದಾರೆ ಅಂದರೆ ಅತನದ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿರಿ ಇಂದ ಎಷ್ಟು ಎಷ್ಟಿದೆ ಒನ್ ಬೈ ಫೈ ರೈಟ್ ಅಂದರೆ ಒನ್ ಬೈ ಫೈ ಅಂದರೆ ಎಷ್ಟಾಗುತ್ತೆ ತ್ರೀ ಥೌಸಂಡ್ ರುಪೀಸ್ ಆಗುತ್ತೆ ರೈಟ್ ನೋಡ್ಕೊರಿ ಫಿಫ್ಟೀನ್ ತೌಸಂಡ್ ಇಂಟು ಒನ್ ಡಿವೈಡೆಡ್ ಬೈ ಫೈ ಅಂದರೆ ಎಷ್ಟಾಗುತ್ತೆ ತ್ರೀ ತೌಸಂಡ್ ತ್ರೀ ಥೌಸಂಡ್ ರುಪೀಸ್ ಗುಡ್ವಿಲ್ ಆಯಿತು ಯಾರ್ದು ಗುಡ್ವಿಲ್ ಇದು ಝೆಡಿಂದ ಗುಡ್ವಿಲ್ ಈಗ ಝಡ್ ಇಂದಷ್ಟೇ ವಿಲ್ ಕೊಡಬೇಕು ಯಾರು ಕೊಡಬೇಕು ಎಕ್ಸ್ ಮತ್ತು ವಾಯ್ ಕೊಡಬೇಕು ಯಾವುದು ಪ್ರಕಾರ ಅವರ ರೇಷೋ ಪ್ರಕಾರ ಕೊಡಬೇಕು ರೈಟ್ ಈಗ ಅವರ ರೇಷೋ ಏನಿದೆ ನೋಡ್ಕೊರಿ ಅಂದರೆ ಟೋಟಲಿ ರೈಟ್ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ಹೇಗೆ ಬಂತು ಮೂರು ಸಾವಿರ ಮತ್ತೊಂದು ಸಲ ನೋಡಿರಿ ಟೋಟಲ್ ಗುಡ್ ವಿಲ್ ಹದಿನೈದು ಸಾವಿರ ಒನ್ ಬೈ ಫೈವ್ ಝೆಡ್ ರಿಟೈರ್ ಆಗ್ತಾ ಇದ್ದಾನೆ ಅವ್ನ ರೇಷೋ ತೊಗೋರಿ ವೈ ರಿಟೈರ್ ಆದರೆ ಅವ್ನ ರೇಷ್ಯೋ ರೈಟ್ ಈಗ ಝೆಡ್ ರಿಟೈರ್ ಆಗ್ತಾ ಹದಿನೈದು ಸಾವಿರ ಇಂಟು ಒನ್ ಬೈ ಫೈವ್ ಅಂದರೆ ಮೂರು ಸಾವಿರ ಮೂರು ಸಾವಿರ ಯಾರು ಕೊಡಬೇಕು ರಿಮೇನಿಂಗ್ ಪಾರ್ಟ್ನರ್ ಎಕ್ಸ್ ಮತ್ತು ವೈ ಏನಿದೆ ರೇಷ್ಯೋ ಟೂ ಇಸ್ ಟು ಟೂ ಅಂದರೆ ಟೂ ಬೈ ಫೋರ್ ಟೂ ಬೈ ಫೋರ್ ಫೋರ್ ಯಾಕೆ ತಗೊತೀವಿ ಯಾಕೆಂದರೆ ಝೆಡಿಂದ ರೇಷ್ಯೋ ಕಾನ್ಸಿಡರ್ ಮಾಡಲ್ಲ ವಿಲಿಗೆ ಮಾತ್ರ ಉಳಕಿದ್ದೆಲ್ಲ ಅದಕ್ಕೆ ಕಾನ್ಸಿಡರ್ ಮಾಡ್ತೀವಿ ರೈಟ್ ತ್ರೀ 2 ಟು ಟೂ ಬೈ ಫೋರ್ ಎಷ್ಟಾಗುತ್ತೆ ಫಿಫ್ಟೀನ್ ಹಂಡ್ರೆಡ್ ನೆಕ್ಸ್ಟ್ ವಾಯ್ ವಾಯ್ಸ್ ಕ್ಯಾಪಿಟಲ್ ಅಕೌಂಟಿಂದನೂ ಕಟ್ ಮಾಡ್ಬೇಕು ತ್ರೀ ತೌಸಂಡ್ ಟು ಟೂ ಬೈ ಎಷ್ಟು ಫಿಫ್ಟೀನ್ ಅಂದರೆ ಟೋಟಲ್ ಗುಡ್ ವಿಲ್ ನಾವು ಎಷ್ಟು 3000 ಮೂರು ಸಾವಿರ z ಯಾರಿಗೆ ಯಾರು ಯಾರು ಕೊಡಗತ್ತಾರೆ ಎಕ್ಸ್ 1500 ವಾಯ್ 1500 1500 ಯಾಕೆ ಕೊಡಗತ್ತಾರೆ ಯಾಕಂದರೆ ರೇಷಿಯೋ ಪ್ರಕಾರ ಇಬ್ರುದು ಈ ಇದೆ ಟು ಇಷ್ಟು ಇದೆ ರೈಟ್ ಫೋರ್ ಹೆಂಗ್ ಬಂತು ಫೈವ್ ಇದೆ ಅಲ್ಲ ಅಂತ ನೀವು ಕೇಳ್ಬೋದು ಯಾಕೆಂದರೆ ಝೆಡಿಂದ ಕಾನ್ಸಿಡರ್ ಮಾಡಲ್ಲ ಗುಡ್ ವಿಲಿಗೆ ಮಾತ್ರ ಈಗ ಎಕ್ಸ್ ಹದಿನೈದುನೂರು ವಾಯ್ ಹದಿನೈದುನೂರು ಇಲ್ಲಿ ಕೊಡಗತ್ತರಂದರೆ ಇಲ್ಲಿ ಇವ್ರ ಅಕೌಂಟಿಂದ ಮೈನಸ್ ಮಾಡ್ಕೋಬೇಕು ಯಾರ ಅಕೌಂಟಿಂದ ಎಕ್ಸ್ ಅಕೌಂಟ್ ಮತ್ತು ವಾಯ್ ಅಕೌಂಟಿಂದ ರೈಟ್ ಎಕ್ಸ್ ಅಕೌಂಟಿಂದ ಮತ್ತು ವಾಯ್ ಅಕೌಂಟಿಂದ ಏನಂತ ಝೆಡ್ ಕ್ಯಾಪಿಟಲ್ ಅಕೌಂಟ್ ಝೆಡ್ ಕ್ಯಾಪಿಟಲ್ಗೆ ಕೊಡೋತಿವಿ ಎಷ್ಟು ತ್ರೀ ತೌಸಂಡ್ ಇಂಟು ಟೂ ಇಷ್ಟು ಟೂ ಫಿಫ್ಟೀನ್ ಹಂಡ್ರೆಡ್ ಮತ್ತು ಫಿಫ್ಟೀನ್ ಹಂಡ್ರೆಡ್ ಇಲ್ಲಿ ಝೆಡ್ ಅಕೌಂಟ್ನಲ್ಲಿ ಪ್ಲಸ್ ಮಾಡ್ತೀವಿ ಎಕ್ಸ್ ಮತ್ತು ಝೆ ಸಾರಿ ಇಲ್ಲಿ ಝೆಡ್ ಅಕೌಂಟ್ನಲ್ಲಿ ಪ್ಲಸ್ ಮಾಡ್ತೀವಿ ಎಕ್ಸ್ ಮತ್ತು ವೈ ಅಕೌಂಟ್ನಲ್ಲಿ ಮೈನಸ್ ಮಾಡ್ತೀವಿ ಇದು ವಾಯ್ ರೈಟ್ ಜಸ್ಟ್ ಇಲ್ಲಿ ಇದು ವಾಯ್ ಬರಬೇಕಿತ್ತು ಓಕೆ ವಾಯ್ ಅಕೌಂಟ್ನಲ್ಲಿ ಮೈನಸ್ ಮಾಡ್ತೀವಿ ಕ್ಲಿಯರ್ ಆಯ್ತು ರೀ ಇಲ್ಲಿ ತನ ಓಕೆ ನೆಕ್ಸ್ಟ್ ಇದು ವಾಯ್ ಇದು ಝೆಡ್ ಇಲ್ಲಿ ಝೆಡ್ ಬರ್ತೈತೆ ಎಕ್ಸ್ ವೈ ಝೆಡ್ ಓಕೆ ನೆಕ್ಸ್ಟ್ ಟೋಟಲ್ ಮಾಡ್ಕೋಬೇಕು ರೈಟ್ ಟೋಟಲ್ ಯಾವ ಸೆಟ್ ಜಾಸ್ತಿ ಇದೆ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಸೇಮ್ ಆಸ್ ಇಟ್ ಇಸ್ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಈ ಕಡೆ ಫಾರ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೇಮ್ ಫಾರ್ಟಿ ಸಿಕ್ಸ್ ಫಾರ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಲ್ಲಿ ಸಿಕ್ಸ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೇಮ್ ಆಸ್ ಇಟ್ ಇಸ್ ಸಿಕ್ಸ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಗ ಈ ಅಮೌಂಟ್ನಲ್ಲಿ ಈ ಅಮೌಂಟನ್ನು ಮೈನಸ್ ಮಾಡಕ್ಕೆ ಮೈನಸ್ ಮಾಡಿದ ಮೇಲೆ ಏನು ಬರ್ತೈತೆ ಅದಕ್ಕೆ ನಾವೇನಂತ ಹೇಳ್ತೀವಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಬ್ರದ್ದು ಬ್ಯಾಲೆನ್ಸ್ ಆನ್ ಬಂದೈತೆ ಯಾರ್ದು ಎಕ್ಸ್ ಮತ್ತು ಝೆಡ್ ಇನ್ ಎಕ್ಸ್ ಮತ್ತು ವಾಯ್ ವಾಯಿಂದ ಬ್ಯಾಲೆನ್ಸ್ ಆನ್ ಬಂದಿದೆ ರೈಟ್ ಬಟ್ ಝೆಡಿಂದ ನಾವೇನು ಮಾಡ್ತೀವಿ ಅಂದರೆ ಝೆಡ್ಸ್ ಲೋನ್ ಅಕೌಂಟ್ ಅಂತ ಹಚ್ತೀವಿ ಹಚ್ತೀವಿ ರೀ ಲೋನ್ ಯಾರು ರಿಟೈರ್ ಆಗ್ತಾ ಇರ್ತಾರೆ ಅವ್ರದ್ದು ನಾವೇನು ಮಾಡಬೇಕಂದ್ರೆ ಲೋನ್ ಅಕೌಂಟ್ ಅಂತ ನಾವು ಹಾಕಬೇಕು ಕ್ಲಿಯರ್ ಐತ್ರಿ ಅಂದರೆ ಇದು ಎಕ್ಸ್ ವೈ ಝೆಡ್ ಇದು ಕನ್ಫ್ಯೂಸ್ ಆಗಬೇಡ್ರಿ ರೈಟ್ ಅಂದರೆ ಲೋನ್ ಅಕೌಂಟ್ ಎಷ್ಟು ಟ್ವೆಂಟಿ ನೈನ್ ಥೌಸಂಡ್ ತ್ರೀ ಹಂಡ್ರೆಡ್ ಝೆಡ್ ಇಂದು ರೈಟ್ ಯಾರು ರಿಟೈರ್ ಆಗ್ತಾ ಇದ್ದಾರೆ ದಟ್ ಒಂದು ವೇಳೆ ವೈ ಎಕ್ಸ್ ರಿಟೈರ್ ಆದರೆ ಎಕ್ಸ್ ಇನ್ ಲೋನ್ ಅಕೌಂಟ್ ಅಂತ ಹಚ್ಬೇಕು ರಿಮೇನಿಂಗ್ ಪಾರ್ಟ್ನರ್ಸಿಂದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹಚ್ಬೇಕು ಕ್ಲಿಯರ್ ಆಯ್ತು ರೀ ರೈಟ್ ಈಗ ನಮಗೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬಂತು ಮತ್ತು ಲೋನ್ ಅಕೌಂಟ್ ಅಂತ ಬಂದಿದೆ ನೆಕ್ಸ್ಟ್ ನಾವೇನು ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಆಗಬೇಕು ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಲ್ಲಿ ಆಗಬೇಕು ಫಾರ್ಮೇಟ್ ಲೈಬ್ಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್ ಲೈಬ್ಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್ ರೈಟ್ ಈಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು ನ್ಯೂ ಬ್ಯಾಲೆನ್ಸ್ ಶೀಟ್ ಆಗಬೇಕು ಮೊದಲು ಲೈಬ್ಲಿಟೀಸ್ ಸೈಡ್ ನೋಡೋಣ ಫಸ್ಟ್ ಏನಿದೆ ರೀ ಕ್ರೆಡಿಟ್ ರೈಟ್ ಕ್ರೆಡಿಟಸ್ ತಗೋರಿ ಎಷ್ಟಿದೆ ತರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಯಾವತ್ತಿಗೂ ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕ್ಬೇಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಮತ್ತು ಅಡ್ಜಸ್ಟ್ಮೆಂಟ್ ನೋಡಬೇಕು ಕ್ರೆಡಿಟರ್ಸ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅಂದರೆ ಡೈರೆಕ್ಟ್ ತಗೋರಿ ಎಷ್ಟಿದೆ ಅಷ್ಟು ತರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರಿಸರ್ವ್ ಫಂಡ್ ಬರಲ್ಲ ಯಾಕಂದರೆ ಪಾರ್ಟ್ನರ್ಸಿಗೆ ಹಂಚಿರ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೋಲ್ಲ ಯಾಕೆಂದರೆ ಪಾರ್ಟ್ನರ್ಸಿ ಹಂಚಿರ್ತೀವಿ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಬರ್ತೈತೆ ಬಟ್ ಈ ಕ್ಯಾಪಿಟಲ್ ಅಕೌಂಟ್ಸ್ ಬರಲ್ಲ ಯಾವ್ದು ಬರ್ತೈತೆ ಈಗ ಹೊಸ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಹಾಕಿವಿ ಅದು ಬರ್ತೈತೆ ರೈಟ್ ಅಂದರೆ ಕ್ಯಾಪಿಟಲ್ ಅಕೌಂಟ್ಸ್ ಯಾರ್ದು ಎಕ್ಸ್ ವಾಯ್ ಝೆಡ್ ಎಕ್ಸ್ ಎಷ್ಟಿದೆ ರೈಟ್ ಎಕ್ಸ್ ಎಷ್ಟಿದೆ ಸಿಕ್ಸ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ವಾಯ್ ಎಷ್ಟಿದೆ ಫೋರ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಇದು ಝೆಡ್ ಇಂದು ಇದು ವಾಯಿಂದು ರೈಟ್ ವಾಯ್ ಝೆಡಿಂದ ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟ್ ತೊಗೊತೀವಿ ಏನಂತ ಲೋನ್ ಅಕೌಂಟ್ ಅಂತ ತಗೊತೀವಿ ರೈಟ್ ಏನಂತ ಝೆಡ್ ಲೋನ್ ಅಕೌಂಟ್ ಎಷ್ಟಿದೆ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲಿ ಝೆಡ್ ಅಕೌಂಟ್ ಬರಬೇಕು ರೈಟ್ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಝೆಡ್ಸ್ ಲೋನ್ ಅಕೌಂಟ್ ಟ್ವೆಂಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಈಗ ನಾವು ಅಸೆಟ್ ಸೈಡ್ ಈಗ ಲೈಬ್ರಿಟಿ ಸೈಡ್ ಮುಗಿತಾ ಈಗ ಅಸೆಟ್ ಸೈಡ್ ನೋಡ್ರಿ ಅಸೆಟ್ ಸೈಡ್ ಒನ್ ಬೈ ಒನ್ ಕ್ಯಾಶ್ ಆಟ್ ಬ್ಯಾಂಕ್ ಕ್ಯಾಶ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಡೈರೆಕ್ಟ್ ತೊಗೊರಿ ಕ್ಯಾಶ್ ಆ್ಯಟ್ ಬ್ಯಾಂಕ್ ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ಡೆಟಾರ್ಸ್ ಯಾವ್ದು ತಗೊತೀರಿ ಥರ್ಟಿ ಏಯ್ಟ್ ತೌಸಂಡ್ ಔಟ್ರ್ ಕಾಲಮಿಂದ ತಗೋರಿ ರೈಟ್ ಡೆಟಾರ್ಸ್ ಎಷ್ಟಿದೆ ಔಟ್ರ್ ಕಾಲಮಿಂದ ಥರ್ಟಿ ಏಟ್ ತೌಸಂಡ್ ಈಗ ಡೆಟಾರ್ಸ್ ಬಗ್ಗೆ ಪಿ ಡಿ ಎರಡು ಸಾವಿರ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ಈ ಮೂವತ್ತೆಂಟು ಸಾವಿರದಲ್ಲಿ ಎರಡು ಸಾವಿರ ಮೈನಸ್ ಮಾಡಿರಿ ಅಂದರೆ ಎಷ್ಟಾಯಿತು ಥರ್ಟಿ ಸಿಕ್ಸ್ ತೌಸಂಡ್ ಅಥವಾ ನೀವೇನಾದರೆ ಫೋರ್ಟಿ ತೌಸಂಡ್ ತೊಗೊಂಡ್ರೆ ಇದು ಎರಡು ಸಾವಿರ ಮೈನಸ್ ಮಾಡಬೇಕು ಇದು ಎರಡು ಸಾವಿರ ನಾಲ್ಕು ಸಾವಿರ ಮೈನಸ್ ಮಾಡಿದ್ರೂ ಮೂವತ್ತಾರು ಸಾವಿರನೇ ನಲ್ವತ್ತು ಸಾವಿರದಲ್ಲಿ ನಾಲ್ಕು ಸಾವಿರ ಮೈನಸ್ ಮಾಡಿರಿ ಅಥವಾ ಮೂವತ್ತೆಂಟು ಸಾವಿರದಲ್ಲಿ ಎರಡು ಸಾವಿರ ಮೈನಸ್ ಮಾಡಿರಿ ಎರಡು ಒಂದೇ ಓಕೆ ನೆಕ್ಸ್ಟ್ ಸ್ಟಾಕ್ ಟ್ವೆಂಟಿ ತೌಸಂಡ್ ಸ್ಟಾಕ್ ಸ್ಟಾಕ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ ಪ್ರಾಫಿಟ್ ಆಗಿದೆ ನಾಲ್ಕು ಸಾವಿರ ಅಂದರೆ ಮೊದಲು ಸ್ಟಾಕಿಂದು ವ್ಯಾಲ್ಯೂ ತೊಗೊರಿ ಟ್ವೆಂಟಿ ತೌಸಂಡ್ ಇಲ್ಲಿ ಸ್ಟಾಕಿನ ಟ್ವೆಂಟಿ ತೌಸಂಡ್ ಕೊಟ್ಟಾನ ಟ್ವೆಂಟಿ ತೌಸಂಡ್ ತೊಗೊಂಡ್ವಿ ಇಲ್ಲಿ ಪ್ರಾಫಿಟ್ ಆಗಿದೆ ರೈಟ್ ರಿವ್ಯಾಲ್ಯೂಷನ್ ಅಕೌಂಡಲ್ಲಿ ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ ಫೋರ್ ತೌಸಂಡ್ ಅಂದರೆ ಎಷ್ಟಾಯಿತು ಟ್ವೆಂಟಿ ಫೋರ್ ತೌಸಂಡ್ ಆಯಿತು ಇಲ್ಲಿ ಆ್ಯಡ್ ಬರಬೇಕಿತ್ತು ಆ್ಯಡ್ ಅಪ್ರಿಸಿಯೇಷನ್ ಟ್ವೆಂಟಿ ಫೋರ್ ತೌಸಂಡ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಫರ್ನಿಚರ್ ಟೆನ್ ತೌಸಂಡ್ ಫರ್ನಿಚರ್ ಮೇಲೆ ಇಲ್ಲಿ ಏನಾಯಿತು ಡಿಪ್ರಿಸಿಯೇಷನ್ ಆಗಿದೆ ರೈಟ್ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ ಒನ್ ಥೌಸಂಡ್ ಒನ್ ಥೌಸಂಡ್ ಡಿಪ್ರಿಸಿಯೇಷನ್ ಅಂದರೆ ಮೈನಸ್ ಮಾಡಿರಿ ಫರ್ನಿಚರ್ ಟೆನ್ ಥೌಸಂಡ್ ಲೆಸ್ ಡಿಪ್ರಿಸಿಯೇಷನ್ ಎಷ್ಟು ಒನ್ ತೌಸಂಡ್ ಅಂದರೆ ಎಷ್ಟಾಗ್ತಿದೆ ನೈನ್ ತೌಸಂಡ್ ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ ಲಾಸ್ ಆದರೆ ಲೆಸ್ ಮಾಡಿರಿ ರೈಟ್ ನೈನ್ ತೌಸಂಡ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಮಷಿನರಿ ಟ್ವೆಂಟಿ ತೌಸಂಡ್ ಮಷಿನರಿ ಇನ್ನರ್ ಕಾಲಮ್ನಲ್ಲಿ ಟ್ವೆಂಟಿ ತೌಸಂಡ್ ರೈಟ್ ಮಷಿನರಿ ಮೇಲೆ ಇಲ್ಲಿ ಅದ್ರ ಮೇಲೇನು ನಮಗೆ ಲಾಸ್ ಆಗಿದೆ ಲಾಸ್ ಆಗಿದೆ ಅಂದರೆ ಮೈನಸ್ ಲೆಸ್ ಡಿಪ್ರಿಸಿಯೇಷನ್ ಟೂ ತೌಸಂಡ್ ಅಂದರೆ ಎಷ್ಟಾಯಿತು ಏಯ್ಟೀನ್ ತೌಸಂಡ್ ಆಯಿತು ರೈಟ್ ಲೆಸ್ ಡಿಪ್ರಿಸಿಯೇಷನ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಬಿಡಿಂಗ್ ಬಿಲ್ಡಿಂಗ್ ಫಿಫ್ಟಿ ತೌಸಂಡ್ ಮೊದ್ಲು ಬಿಲ್ಡಿಂಗ್ ಫಿಫ್ಟಿ ತೌಸಂಡ್ ತಗೋರಿ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ ಆ್ಯಡ್ ಅಪ್ರಿಸಿಯೇಷನ್ ಟೆನ್ ತೌಸಂಡ್ ಅಂದರೆ ಎಷ್ಟಾಯಿತು ಸಿಕ್ಸ್ಟಿ ತೌಸಂಡ್ ಕ್ಲಿಯರ್ ಐತ್ರಿ ಅಂದರೆ ಅಸೆಟ್ಸ್ ಮೇಲೆ ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ ಲಾಸ್ ಆದರೆ ಲೆಸ್ ಮಾಡಿರಿ ಈಗ ಎರಡೂ ಸೈಡ್ ಟೋಟಲ್ ಮಾಡಿದರೆ ಆನ್ಸರ್ ಸೇಮ್ ಬರಬೇಕು ಈ ಕಡೆ ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಈ ಕಡೆ ಸಹ ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಕ್ಲಿಯರ್ ಆಯ್ತು રાઈટ એટલે જસ્ટ તમને કન્ફ્યુઝ આગીદ ಇಲ್ಲಿ માત્ર સેલ્ફ કન્ફ્યુઝ આગીરબોદ આ ઇઝ xy રાઈટ એન્ડ લાસ્ટ વન એન ભરબેક z ભરબે ઈગા નોટ કર જસ્ટ ઓવરવ્યુ બંદ હેલ બોટતેને ઓકે ರೈಟ್ ಇಲ್ಲಿ ಏನು ಮಾಡಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಯಾವುದು ಎಂಟ್ರಿ ತೊಗೋಬೇಕು ಕೇವಲ ಅಡ್ಜಸ್ಟ್ಮೆಂಟ್ ಇಂದ ಇಂಟ್ರಿ ಎಂಟ್ರಿ ತೊಗೋಬೇಕು ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ಲಾಸ್ ಆದರೆ ಡೆಬಿಟ್ ಸೈಡ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮೂರು ಎಂಟ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಬರ್ತೈತೆ ಯಾವುದು ಒಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೈಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರತಿ ಸಲೇ ಕೊಡ್ತಾನಂತ ಗ್ಯಾರಂಟಿ ಇಲ್ಲ ಕೆಲವೊಂದು ಸಲೇ ಕೊಡ್ಬೋದು ಕೆಲವೊಂದು ಸಲ ಹಾಗೆ ಮೀನ್ಸ್ ಬಿಡ್ಬೋದು ರೈಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಸೆಟ್ಸ್ ಕೊಡ್ಬೋದು ಲೈಬ್ರಿಟೀಸ್ ಕೊಡ್ಬೋದು ಏನೇ ಕೊಡಲಿ ಅದನ್ನು ರೇಷಿಯೋ ಪ್ರಕಾರ ಏನು ಮಾಡಬೇಕು ಪಾರ್ಟ್ನರ್ಸಿಗೆ ಹಂಚಬೇಕು ರೈಟ್ ನೋಡ್ಕೊರಿ ಇದು ಮೂರು ಇಂಟ್ರಿ ಬ್ಯಾಲೆನ್ಸ್ ಶೀಟಿಂದ ಬಂತು ನಾಲ್ಕನೇ ಇಂಟ್ರಿ ರಿವ್ಯಾಲ್ಯೂಷನ್ ಅಕೌಂಟ್ ಇಲ್ಲಿ ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ಲಾಸ್ ಆದರೆ ಡೆಬಿಟ್ ಸೈಡ್ ಪ್ರಾಫಿಟ್ ಆಗಿದೆ ರೈಟ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರೈಟ್ ನೆಕ್ಸ್ಟ್ ಗುಡ್ ವಿಲ್ ಗುಡ್ ವಿಲ್ ಏನು ಮಾಡಬೇಕು ಗುಡ್ ವಿಲ್ ಕಂಪಲ್ಸರಿ ಕೊಡಬೇಕು ರಿಟೈರಿಂಗ್ ಪಾರ್ಟ್ನರಿಗೆ ಎಷ್ಟಿದೆ ಟೋಟಲ್ ವಿಲ್ ಹದಿನೈದು ಸಾವಿರ ಅಂದರೆ ರಿಟೈರಿಂಗ್ ಪಾರ್ಟ್ನರಿಂದ ಆಗ್ತೈತೆ ಅವನ ರೇಷೋ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ರಿ ತ್ರೀ ತೌಸಂಡ್ ಆ ತ್ರೀ ಥೌಸಂಡನ್ನು ಯಾರು ಎಷ್ಟು ಕೊಡಬೇಕು ಎಕ್ಸ್ ಎಷ್ಟು ಕೊಡಬೇಕು ವೈ ಎಷ್ಟು ಕೊಡಬೇಕು ಅವರ ರೇಷೋ ಪ್ರಕಾರ ಟೂ ಬೈ ಫೋರ್ ಟೂ ಬೈ ಫೋರ್ ಫೋರ್ ಯಾಕೆ ಬಂತು ಯಾಕಂದರೆ ರಿಟೈರಿಂಗ್ ಪಾರ್ಟ್ನರಿಂದ ರೇಷೋ ವಿಲಿಗೆ ನಾವು ತಗೋಳಲ್ಲ ಓಕೆ ಅಂದರೆ ಟೋಟಲ್ ಈ ಕಡೆ ಇವ್ರಿಗೆ ಎಕ್ಸ್ ಮತ್ತು ವೈ ಕೊಟ್ಟಾರಂದರೆ ಅವ್ರದ್ದು ಅಕೌಂಟಿಂದ ಮೈನಸ್ ಮಾಡ್ಕೋಬೇಕು ಮೈನಸ್ ಮಾಡಿದ ಮೇಲೆ ಬ್ಯಾಲೆನ್ಸ್ ಕ್ಯಾರಿ ಆನ್ ಯಾರ್ದು ಎಕ್ಸ್ ವೈ ಮತ್ತು ನಾವು ಏನಂತ ತಗೊತೀವಿ ಲೋನ್ ಅಕೌಂಟ್ ಅಂತ ತಗೊಂತೀವಿ ಹೆಂಗೆ ಬಂತು ಈ ಕಡೆ ಟೋಟಲ್ ಮಾಡ್ತೀವಿ ಈ ಕಡೆ ಮೈನಸ್ ಮಾಡ್ತೀವಿ ಏನು ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಅರ್ಥ ರೈಟ್ ಇಬ್ರುದು ಕ್ಯಾರಿ ಡೌನ್ ಲೋನ್ ಯಾರ್ದು ಇಂದ ಯಾಕೆ ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವರು ಸಪ್ರೇಟ್ ಹಚ್ಬೇಕು ಏನಂತ ಲೋನ್ ಅಕೌಂಟ್ ಅಂತ ರೈಟ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿಯಲ್ಲಿ ಹಾಕ್ಬೇಕು ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕ್ಬೇಕು ಯಾವ ರೀತಿಯಲ್ಲಿ ಕ್ರೆಡಿಟಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ ಇಲ್ಲಿ ಅಸೆಟ್ಸ್ ಮೇಲೆ ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ ಲಾಸ್ ಆದರೆ ಲೆಸ್ ಮಾಡಿರಿ ಕ್ರೆಡಿಟರ್ಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಡೈರೆಕ್ಟ್ ಕ್ಯಾಪಿಟಲ್ ಸಪ್ರೇಟ್ ಕ್ಯಾಪಿಟಲ್ ಅಕೌಂಟ್ ಹಾಕಿ ಅಲ್ಲಿಂದ ಕ್ಯಾಪಿಟಲ್ ತೊಗೊತೀವಿ ರೈಟ್ ಝೆಡ್ ಲೋನ್ ಅಕೌಂಟ್ ಅಂತ ಬರ್ತೈತೆ ನೆಕ್ಸ್ಟ್ ಈ ಕಡೆ ಕ್ಯಾಶ್ ಆ್ಯಡ್ ಬ್ಯಾಂಕ್ ಡೆಟಾರ್ಸ್ ಥರ್ಟಿ ಏಟ್ ತೌಸಂಡ್ ಇದೆ ಇಲ್ಲಿ ಟೂ ತೌಸಂಡ್ ಮೈನಸ್ ಮಾಡಿ ತೊಗೋಬೇಕು ಕ್ಲಿಯರ್ ರೀ ಈ ಟೈಪ್ನಲ್ಲಿ ನೀವೇನು ಮಾಡಬೇಕು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಅಕೌಂಟ್ಸನ್ನು ಮಾಡಬಹುದು ರೈಟ್ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು